ಚಿಕ್ಕಬಳ್ಳಾಪುರದಲ್ಲಿ ಯಾರ ಮುಸ್ಲಿಂ ಯುವತಿಯೊಬ್ಬಳು ಬೈಕಲ್ಲಿ ಯಾರು ಹಿಂದೂ ಯುವಕೊ ಹೋಗ್ತಿದ್ಲಂತೆ ಸರಿ ಅಡ್ಡಾ ಬನ್ನಂತೆ ಯಾವನೋ ಬಹುಜೇರ ಅಕ್ಬರ್ ಅಂತ ಬಂದು ನಾವು ನಿಮ್ಮ ಅಪ್ಪನ ನಂಬರ್ ಕೊಡು ಪೊಲೀಸ್ ಅದಕ್ಕೆ ಅವಳು ನಾನು ಯಾಕೆ ಕೊಡಬೇಕು ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ ಅಂತಂದ ಅದಕ್ಕೆ ಅವ್ರು ಯುವತಿ ಮೇಲೆ ಹಲ್ಲೆ ಮಾಡಿದ್ದಾನೆ ಯುವಕನ ಮೇಲೂ ಹಲ್ಲೆ ಮಾಡಿದ್ದಾನೆ ಏನು ಮದುವೆ ಮಾಡ್ಕತ್ತೀಯಾ ಅಂತ ಹ್ಞೂ ಮಡಿಕೇ ಬಿಡ್ತಾರೋ ಏನು ನೀನೇನು ಕಾಸು ಟಿ ಪಿ ಉದಿಸ್ಬೇಕಾ ಎರಡೂ ಕಡೆಗೆ ಇದೇ ಮಾತಾರೆ ಹಾಂ ಎರಡೂ ಕಡೆ ಏನೇ ಆಮೇಲೆ ಹೋಗಿ ಕಂಪ್ಲೇಂಟ್ ಆಗಿದೆ ಏನೋ ಒಂದು ಪೊಲೀಸ್ನವ್ರು ಬಂಧಿಸಿದ್ದಾರೆ ಅಥವಾ ಅದನ್ನು ವಿಡಿಯೋ ಏನೋ ವೈರಲ್ ಆಯಿತೋ ಏನೋ ಒಂದು ಆಗಿದೆ ಅದು ಯಾರೋ ಒಬ್ಬಂಗೆ ಜಾಮೀನು ಮೇಲೆ ಬಂದಿದ್ದಾನಂತೆ ಆಯಿತು ಮಾತಾಡ್ಬಿಡ್ತೀರಾ ಅವ್ರು ಮನೆ ಅವ್ರಿಗೆ ಮಾತಾಡ್ಬೇಡೋಣ ಎಳ್ಳೆ ಎರಡು ನಿಮಿಷ ಮದುವೆ ಆಗ್ಬಿಡಿ ಅಂತ ನಂಬರ್ ದೇಮ ಅವಸ್ಕ ಸುಮಾರು ಘರಾವಲ್ಲ ನಂಬರ್ ದೇಮ ಉತ್ತರ ಮನುಷ್ಯ ಹೋಯ್ ಸುಮಾರು ಘರಾವಲ್ಲ ಮನುಷ್ಯ ಉತ್ತರ

ಸರಿ ಇಲ್ಲ ಹೆಣ್ಮಕ್ಳಿಗೆ ಗೌರವ ಕೊಡೋರು ಇವ್ರಿ ಸರ್ ಸರಿ ಹೇಳುವಂತ ರೀತಿ ನೋಡಿದ್ರೆ ಇನ್ನು ಹುಬ್ಬಳ್ಳಿಯಲ್ಲಿ ಒಂದು ಹಿಟ್ ಅಂಡ್ ರನ್ ಪ್ರಕರಣ ಮದ್ಯಪಾನ ಹಿಂದೆ ಆಗಿರೋದು ಮದ್ಯಪಾನ ಮಾಡಿದ ಉದ್ದಿಮೆ ಕಾರ್ ಓಡಿಸಿ ಬೈಕ್ ಸವಾರ ಗಣೇಶನನ್ನು ಅನ್ನೋದು ಕಾರಣ ಆಗಿದೆ ರಾತ್ರಿ ಇದು ಅಡಿಕ್ಕೆ ಹೊಡೆದು ಹೋಗಿದ್ದಾನೆ ಯಾರು ಏನು ಅಂತ ಗೊತ್ತಾಗಿದೆ ಈಗ ಬೇರೊಂದು ಕಾರ್ ನಲ್ಲಿ ಎಸ್ಕೇಪ್ ಆಗೋ ದೃಶ್ಯಗಳು ಕೂಡ ಕಂಡಿದೆ ಬಟ್ ಪೊಲೀಸರು ಮಾತ್ರ ಯಾರದೂ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ ಅನ್ನುವಂತ ಅನುಮಾನಗಳು ಎಡೆ ಮಾಡಿ ಕೊಡ್ತಾ ಇದೆ ಇನ್ನುವರೆಗೂ ಯಾರನ್ನು ಕೂಡ ಇದರಲ್ಲಿ ಇಂಪಾರ್ಟೆಂಟ್ ನನಗೆ ಸರ್ ಸರ್ ಹೇಳ್ತಿಲ್ಲ ಹೇಳ್ತಿಲ್ಲ ಬಟ್ ಅವ್ನು ಹೇಳ್ತಿಲ್ಲ ಅಂದ್ಬಿಟ್ಟು ನೀವು ಸುಮ್ಮನೆ ಇರಬಾರ್ದು ಪೊಲೀಸ್ನವರು ನಿಮ್ಗೆ ಏನಾರು ಮನ ಮರ್ಯಾದೆ ಅಂತ ಇದ್ರೆ ಯು ಶುಡ್ ಇಟ್ ಪ್ರಾಪರ್ಲಿ ಅಷ್ಟೇ ಇಸ್ ರೆಸ್ಪಾನ್ಸಿಬಲ್ ಒಳಗಾಕಿ ಸುಮ್ಮನೆ ಕಂಪ್ಲೇಂಟ್ ಆದಾಗ ಮಾತ್ರ ನಾ ಮಾಡ್ತೀನಿ ಇನ್ನೊಂದು ಯಾವ ಲೆಕ್ಕಾಚಾರ ಹೌದು ಬಿಹಾರದ ಒಬ್ಬರು ಉದ್ದಟತನ ಹೇಗಿದೆ ಅಂದರೆ ಐ ಎ ಎಸ್ ಅಧಿಕಾರಿ ಯಾವುದೋ ಶಾಲೆಯಲ್ಲಿ ಟಾಕಿಂಗ್ ನಡೀತಿದ್ದಾಗ ಮಕ್ಕಳ ಜೊತೆ ಮಾತಾಡ್ತಿದ್ದಾಗ ಈ ಆಫೀಸರ್ಗೆ ವಿದ್ಯಾರ್ಥಿನಿಗೆ ಕೇಳಿದ್ಲಂತೆ ಸ್ಯಾನಿಟರಿ ಪ್ಯಾಡ್ ಕೊಡಲ್ವಾ ಅಂತ ಅಯ್ಯೋ ನಿಮ್ಮ ಹೀಗೆ ಬಿಟ್ಟರೆ ಕಾಂಡೋಮ್ ಕೇಳ್ತೀರಿ ಅಂತ ಮಾತಾಡಿದಾಳೆ ಮೇಡಮ್ ಯಾರೋ ಹರ್ಜೋತ್ ಕೌರ್ ಅಂತೆ ಅವಳನ್ನು ಯಾವಳ ಅವಳನ್ನು ಆಫೀಸರ್ ಮಾಡಿದ್ರೆ ರೀ ಅವಳನ್ನು ಬುರ್ಡಕ್ಕೆ ಹತ್ತೋದ್ ಬಿಡ್ಬಿಟ್ಟು ಅಲ್ಲೇನೇನೆ ಅವಳಿಗೆ ಅವಳು ಆಫೀಸರ್ ಅವಳು ಶಿ ಡಸಂಟ್ ಇ ಒಂಟ್ ಡಿಸರ್ವ್ ಎ ಪ್ಲೂರಲ್ ಒಂದು ಹೆಂಗ್ಸಾಗಿ ಇನ್ನೊಂದು ಹುಡುಗಿಗೆ ಆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಹಾ ಇಂಥವ್ರನ್ನೆಲ್ಲ ಕರ್ಕೊಂಬಂದು ಕೂರಿಸ್ಬಿಡ್ತಾರೆ ಅದಕ್ಕೆ ಅವ್ರೇನೋ ಹುಡುಗಿ ಕಂಟಿನ್ಯೂ ಮಾಡೇನೋ ಕೇಳಿದಾಳೆ ಅದಕ್ಕೆ ಅವಳು ಹೇಳಿದಾಳೆ ನೀವು ಇದನ್ನೆಲ್ಲ ಹಿಂಗೆ ಕಂಟಿನ್ಯೂ ಮಾಡೋಕ್ಕೆ ಬಂದಾಗೆಲ್ಲ ಭರೋಸೆ ಕೊಡ್ತಾರಲ್ಲ ಅಂತ ಇದಕ್ಕೆ ನೀವು ಓಟ್ ಹಾಕ್ಬೇಡ ಪಾಕಿಸ್ತಾನಕ್ಕೆ ಹೋಗೋನು ನಿಮ್ಮ ಅಪ್ಪನು ನಿಮ್ಮ ಅಮ್ಮನು ನಿಮ್ಮ ಮುತ್ತಾತನು ಕರ್ಕೊಂಡು ನೀನು ಹೋಗೋಣ ಬೇಕಿತ್ತು ಚಪ್ಪಲಿ ತಗೊಂಡು ನಿಂತ್ಕೋಬೇಕಾಗಿತ್ತು ಅವಳಿಗೆ ಅಲ್ಲೇನೇ ಭಾಳ ಇಲ್ಲಿ ತೋರಿಸ್ತೀನಿ ಯಾರು ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ ಅಂತ ಇಟ್ಟಿದ್ದೀರಿ ಹುಡುಗಿ ನೀವು ಜೊಟ್ಟಿಡ್ಕೊಂಡು ಯಾರು ಬಿಡೋದು ಬಿಡ್ಬಿಟ್ಟವಳಿಗೆ ಯಾವಳ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ ಏನು ಇವಳೇನು ಉದ್ರ ಬಂದುಬಿಟ್ಟಿದಾಳೆ ಮೇಲಿಂದ ಈಗ ಆಕ್ರೋಶ ಆಗಿದೆ ರಾಷ್ಟ್ರೀಯ ಮಹಿಳಾ ಆಯೋಗ ವಿಚಾರಣೆಗೆ ಅಧಿಕಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ಕೂಡಲಿ ಉಪ್ಪುಧಾರಣ ಯಾರು ಬೇಕಾದ್ರೂ ಯಾವಾಗ ಬೇಕು ಎಸ್ ಮುರುಘಾ ಮಠ ಪೋಕ್ಸೋ ಕೇಸ್ನಲ್ಲಿ ಸಿಲುಕಿರುವಂತಹ ಮುರುಘಾ ಜೈಲಲ್ಲಿದ್ದಾರೆ ಬಟ್ ಈಗ ಲಿಂಗಾಯತ ಸಮಾಜ ಮುಖಂಡರೆಲ್ಲ ಇವತ್ತು ಸಭೆ ಸೇರಿಬಿಟ್ಟು ನೂತನ ಪೀಠಾಧಿಪತಿ ನೇಮಿಸಬೇಕು ಅಂತ ಕಳಂಕಿತ ಸ್ವಾಮೀಜಿ ಬೆನಿಗ್ಗಿ ನಿಂತಿರುವ ಪಟವಾದ ಮಠದಿಂದ ಹೊರ ಹಾಕಬೇಕು ಅಂತೆಲ್ಲ ಚರ್ಚೆ ಮಾಡಿದ್ದಾರೆ ಬಟ್ ಇದೊಂದಿಷ್ಟು ಗಲಾಟೆ ಆಗಿದೆ ಈಗ ಸ್ವಾಮೀಜಿ ಮತ್ತು ಎಸ್ ಕೆ ಬಸವರಾಜ ಬೆಂಬಲ ಒಂದಿಷ್ಟು ಗಲಾಟೆ ಎಬ್ಸಿದ್ದಾರೆ ಇನ್ನೊಂದು ಕಡೆಗೆ ಈಗ ಸೆಲ್ಫ್ ಚೆಕ್ಗಳಿಗೆ ಶ್ರೀಗಳ ಸಹಿ ಹಾಕಿಸೋಕೆ ಮಾಡಿದಂತ ಮನವಿಗೆ ಹೈಕೋರ್ಟ್ ಗರಂ ಆಗಿದೆ ಎಲ್ಲವೂ ಸೆಲ್ಫ್ ಚೆಕ್ಗಳು ಬೇಕೆ ಸಂಸ್ಥೆ ಹೆಸರಿಗೆ ಯಾಕಿಲ್ಲ ಅಂತ ನಮಗೆ ವಿಶ್ವಾಸ ಮೂಡ್ತಾ ಇಲ್ಲ ಅಂತಲೇ ನಾಳೆ ಸಮರ್ಪಕವಾಗಿ ಉತ್ತರ ಕೊಡಿ ಅಂತ ಹೇಳಿದ್ದಾರೆ ಆಲ್ ರೈಟ್ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ಏನು ಸರ್ ನೀವು ಅದನ್ನ ಬದಲಾವಣೆ ಮಾಡಬೇಕಾದ್ರೆ ಮುಂದಿನ ಪೀಠಾಧಿಪತಿ ನೇಮಕನ ಅವ್ರು ಮಾಡ್ದಂಗೆ ಇದೆ ಒಂದು ಇನ್ನೊಂದು ಚಿಕ್ಕದನ್ನು ಯಾರನ್ನೊಬ್ರು ಯಾರನ್ನೊಬ್ರು ತಂದು ಕೂರಿಸಿದ್ರು ಹಾಂ ಇದಕ್ಕೆಲ್ಲ ನಿಯಮಗಳಿರುತ್ತವೆ ಸುಮ್ ಸುಮ್ಮನೆ ಕಂಡ್ಕೊಂಡು ಅವ್ರನ್ನ ಕರ್ಕೊಂಬಂದು ನೀವು ಮಾಡ್ಕೊಳಕ್ಕೆ ಬರಲ್ಲ ಹಾಂ ಓಕೆ ಓಕೆ ಯಾವ ಮಠ ಆದರೂ ಸರಿ ಓಕೆ ಎರಡನೇದು ಈಗ ಟು ರಿಮೂವ್ ಹಿಮ್ ಆನ್ ಎ ಅಲಿಗೇಷನ್ ಈಸ್ ಆಲ್ಸೋ ನಾಟ್ ಪಾಸಿಬಲ್ ನಿಮಗೆ ಹೇಗೆ ಸರ್ ಇದು ಅಲಿಗೇಷನ್ ಇನ್ನೂ ಹಾಂ ಇನ್ನೂ ಆರೋಪ ಇದೆ ಹಾಂ ಇನ್ನೂ ಅಲ್ಲೇ ಇದೆ ಅದೀಗ ಯಾರಾದ್ರೂ ನಡೆಸ್ಬೇಕಲ್ಲ ಟೆಂಪರರಿ ಮೆಷರ್ಸ್ ನ ಕಂಡು ಹಿಡ್ಕೋಬೇಕು ಅದಕ್ಕೆ ನನ್ನ ಪ್ರಕಾರದಲ್ಲಿ ಎಸ್